ಇದುವರೆಗೂ ಲಾಕ್ಡೌನ್ ವಿಚಾರದಲ್ಲಿ ನಿನ್ನೆ ನಡೆದಂತ ಪ್ರತಿಪಕ್ಷದ ಬೆಂಗಳೂರಿನ ಪ್ರತಿನಿಧಿಗಳ ಒಂದು ಸಭೆಯಲ್ಲಿ ಬಹಳ ಸ್ಪಷ್ಟವಾಗಿ ಎಲ್ಲಾ ಪ್ರತಿನಿಧಿಗಳು ಲಾಕ್ಡೌನ್ ಬೇಡ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಎಲ್ಲಾ ಪ್ರತಿಪಕ್ಷದ ನಾಯಕರುಗಳು ಲಾಕ್ಡೌನ್ ಬೇಡ ಅಂತ ಹೇಳಿದ್ದಾರೆ. ಹಾಗಾಗಿ ಇವತ್ತೂ ಒಂದು ನಮ್ಮ ಸನ್ಮಾನ್ಯ ಗೌರವಾನ್ವಿತವಾದಂತಹ ರಾಜ್ಯಪಾಲರು ಇವತ್ತು ಸಭೆ ಕರೆದವರೆ, ಅಲ್ಲೂ ಉಭಯ ಮಂಡಲದ ಪ್ರತಿಪಕ್ಷದ ನಾಯಕರುಗಳು, ಮುಖ್ಯಮಂತ್ರಿಗಳು, ಇತರ ಗಣ್ಯಮಾನ್ಯರು ಎಲ್ಲರೂ ಭಾಗವಹಿಸಿದ್ದಾರೆ. ಅಲ್ಲೂ ಸಲಹೆ ಸೂಚನೆಯನ್ನು ಪಡ್ಕೊಂಡು ಏನನ್ನು ಹೇಳ್ತಾರೆ ನೋಡೋಣ. ಲಕ್ಷಣ ಇರೋರು, ಆ ಲಕ್ಷಣ ಇರೋರೇ ಟೆಸ್ಟ್ ಮಾಡಿಸ್ಕೊಂಡ್ರೆ ಲಾಕ್ಡೌನ್ಗಿಂತ ಪರಿಣಾಮಕಾರಿಯಾಗಿರೋದು ಏನು ಅಂದ್ರೆ, ಯಾರು ಸೋಂಕಿತರಾಗಿದ್ದಾರೋ ಅವ್ರು ತಕ್ಷಣ ಹೋಗಿ ಟೆಸ್ಟ್ ಮಾಡಿಸ್ಕೊಳ್ಳಿ. ಸದ್ಯಕ್ಕೆ ಮುಂದೆ ಇಲ್ಲ, ಸರ್ಕಾರದ ಮುಂದೆ ಅಂತ ಯಾವುದೇ ಯೋಚನೆಗಳು ಇಲ್ಲ. ಅಂತ ಪರಿಸ್ಥಿತಿ ಬಂದಾಗ ಏನ್ ಜನರ ರಕ್ಷಣೆಗೆ, ಜನರ ಹಿತಕ್ಕಾಗಿ ಏನ್ ಮಾಡಬೇಕಾಗಿದೆಯೋ, ಜನರ ಹಿತಕ್ಕಾಗಿ ಏನ್ ಸೂಕ್ತವಾದ ನಿರ್ಧಾರ ತಗೊಳ್ಬೇಕಾಗಿದೆಯೋ, ಜನರಿಗೋಸ್ಕರ ಜನರಿಗೋಸ್ಕರ ಅವರ ಶ್ರೇಯಸ್ಸಿಗಾಗಿ, ಅವರ ಕಲ್ಯಾಣಕ್ಕಾಗಿ ಏನನ್ನು ಮಾಡಿದ್ರೆ ಒಳ್ಳೇದು ಅಂತ ಇರ್ತದೋ ಅದನ್ನು ಮಾಡ್ತೀವಿ.